रोहित चक्रतीर्थ अध्यक्षत पठ्यपुस्तक परिष्करणा समितिया वजा आग्रह बेळगावी प्रतिभटनेयन्न हम्मिक ಹೌದು ಬೆಳಗಾವಿಯ ಚನ್ನಮಾಚಿ ವೃತ್ತದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಂಡಾಯ ಸಾಹಿತಿ ಡಾಕ್ಟರ್ ವೈಬಿ ಹಿಮ್ಮಡಿಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರತಿಭಟನೆಯಲ್ಲಿ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ವಚಾ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಧಿಕ್ಕಾರವನ್ನ ಕೂಗಿ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಚನ್ನಮಾಚಿ ವೃತ್ತದಿಂದ ಡಿಸಿ ಕಚೇರಿವರೆಗೂ ಈ ಪ್ರತಿಭಟನಾ ಮೆರವಣಿಗೆ ನಡೆಯಿತು रोहित चक्रवर्ती शीर्षक समाजवन्न बिंबिसुत्तिरुव रोहित चक्रवर्ती शीर्षक ಇನ್ನು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬಂಡಾಯ ಸಾಹಿತಿ ಡಾಕ್ಟರ್ ವೈ ಬಿ ಹಿಮ್ಮಡಿಯವರು ಬರ್ಗುರು ರಾಮಚಂದ್ರಪ್ಪ ಅಧ್ಯಕ್ಷತೆಯ ಪರಿಷ್ಕರಣಾ ಪಠ್ಯಪುಸ್ತಕ ಬಹಳ ಸಮಗ್ರವಾಗಿ ಇದ್ದವು ಪಠ್ಯ ಆದರೆ ಬಹುತ್ವ ಕಾಪಾಡುವಂತೆ ಇದ್ದವು ಎಳೆಯ ಮಕ್ಕಳಲ್ಲಿ ದೇಶಭಕ್ತಿ ನಾಡಭಕ್ತಿ ಕರ್ನಾಟಕ ಸಂಸ್ಕೃತಿ ಬೆಳೆಸುವ ಪಠ್ಯಗಳು ಅದರಲ್ಲಿದ್ದವು ಅವುಗಳನ್ನು ಯಾರು ಬದಲಾವಣೆ ಮಾಡಿರಲಿಲ್ಲ ಆದರೆ ಶಿಕ್ಷಣ ತಜ್ಞನಲ್ಲದ ಶಿಕ್ಷಣದ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲದ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯ ಸಮಿತಿ ಏಕಮುಖವಾಗಿ ಪ್ರಮುಖ ಬರಹಗಾರರಾದಂತ ದೇವನೂರು ಮಹಾದೇವ ಅವರು ಲಲಿತಾ ನಾಯಕ್ ಅವರು ಸೇರಿದಂತೆ ಬಿಟಿ ಲಲಿತಾ ನಾಯಕ್ ಅವರು ಸೇರಿದಂತೆ ಬಹಳಷ್ಟು ಪ್ರಮುಖ ಲೇಖಕರ ಲೇಖನಗಳನ್ನ ಕವನಗಳನ್ನ ಕೈಬಿಟ್ಟು ಒಂದೇ ಸಮುದಾಯದ ಲೇಖಕರನ್ನ ಆಯ್ಕೆ ಮಾಡಿದ್ದಾರೆ ಈ ಮೂಲಕ ಎಳೆಯ ಮಕ್ಕಳಿಗೆ ಸನಾತನ ಸಂಸ್ಕೃತಿಯ ವಿಷಬೀಜವನ್ನು ಉಣಿಸಲು ಇವರು ಹೊರಟಿದ್ದಾರೆ ಎಂದು ಕಿಡಿಕಾರಿದರು ಈ ಸರ್ಕಾರ ಶಿಕ್ಷಣ ತಜ್ಞನಲ್ಲದ ಶಿಕ್ಷಣದ ಬಗ್ಗೆ ಗಂಧಗಾಳಿ ಇಲ್ಲದ ಚಕ್ರತೀರ್ಥ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಮಿತಿ ಏನಿದೆ ಏಕಮುಖವಾಗಿ ಕನ್ನಡದ ಬಹುಮುಖ್ಯ ಲೇಖಕರಾದಂತ ದೇವನೂರು ಮಾದೇವ ಬಿಟಿ ಲಲಿತಾ ನಾಯಕ ಅರವಿಂದ ಮಾಲಗತ್ತಿ ತೇಜಸ್ವಿ ಈ ತರದ ಮುಂತಾದ ಪ್ರಮುಖ ಬರಹಗಾರರನ್ನು ಕೈಬಿಟ್ಟು ಒಂದೇ ಸಮುದಾಯಕ್ಕೆ ಸೇರಿದ ಲೇಖನಗಳನ್ನು ಲೇಖಕರನ್ನು ಆಯ್ಕೆ ಮಾಡಿ ಸಂಸ್ಕೃತಿಯನ್ನು ಏಕಮುಖ ಸಂಸ್ಕೃತಿ ಅಂತ ಬಿಂಬಿಸಿಕೊಂಡಾರಲ್ಲ ಕರ್ನಾಟಕದ ಎಳೆಯ ಮಕ್ಕಳಿಗೆ ಒಂದು ಸನಾತನ ಸಂಸ್ಕೃತಿಯ ವಿಷಬೀಜವನ್ನು ಉಣಿಸಿಕೊಂಡಾರಲ್ಲ ಅದನ್ನು ನಾವು ಧಿಕ್ಕಾರ ಮಾಡ್ತಿದ್ದೀವಿ ಇವತ್ತು ಚಕ್ರತೀರ್ಥ ಸಮಿತಿ ಕಟ್ಟಿರತಕ್ಕಂಥ ಪಠ್ಯಗಳನ್ನು ಕೈಬಿಡಬೇಕು ಸಮಿತಿಯನ್ನು ವಿಸರ್ಜನೆ ಮಾಡಬೇಕು ಬರಗೂರು ರಾಮಚಂದ್ರಪ್ಪ ನೇತೃತ್ವದ ಸಮಿತಿಯ ಪಠ್ಯಗಳನ್ನು ಈಗ ಪುನಃ ಮುಂದುವರಿಸಬೇಕು ಅಂತ ನೀವು ಒಂದು ಡಿಮ್ಯಾಂಡ್ ಇಟ್ಕೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಇನ್ನು ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯ ಪಠ್ಯಪುಸ್ತಕ ಪರಿಷ್ಕರಣೆ ವಚಾ ಮಾಡಿ ಬರಗೂರು ರಾಮಚಂದ್ರಪ್ಪ ಅಧ್ಯಕ್ಷತೆಯ ಪರಿಷ್ಕರಣಾ ಏನು ಸಮಿತಿ ಇದೆ ಆ ಸಮಿತಿಯನ್ನೇ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಮನವಿಯನ್ನ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹಲವು ಪದಾಧಿಕಾರಿಗಳು ಸಾಹಿತಿಗಳು ಕೂಡ ಭಾಗಿಯಾಗಿದ್ದರು